नगर टीचर ये रंग मंदिर दिनांक 23 11 2022 मध्यान 12 गंटे कर्नाटक राज्य रस्ते सारिगे निगम कोलार चिक्कबळ्ळापुर विभाग कार्मिक संघटने जंटि क्रिया समिति वतियिंद कार्मिकर जागृति समावेश हम्मिकोंडिद्दु सभेयन्नु उद्देशिसि अखिल कर्नाटक राज्य रस्ते सारिगे नौकरर महामंडळिय राज्याध्यक्षरु मातनाडिदरु। 1/1/2022 जारिगे बरबेकिद्द वेतन परिष्करणे इतरे सौलभ्यगळन्नु ईवरेगे कार्यगतगोळिसदे सरकार आडळित वर्ग विनाकारण विळंब नीतियन्नु अनुसरिसुत्तिदे। दुडियुव कार्मिक वर्ग के अन्याय एसगिदे। घटक मत्तु कार्यकर्तगळ मट्टदल्लि दिने दिने कार्मिकर मेले अधिकारिगळ दब्बाळिके शोषणे मत्तु भ्रष्टाचार हिक्किल्लदे सागुत्तिदे। अल्लदे आडळित वर्ग सुमारु 16,000 खाली इरुव हुद्देगळन्नु नेमक माडिकोळ्ळदे हीगिरुव कार्मिकर मेले ओत्तडवन्नु हेरुत्तिद्दु किरुकुळगळन्नु ताळलारदे हलवारु नौकर बंधुगळु ईगागलै आत्महत्येगे शरणागलु कारणवागिद्दारे। ई एल्ल समस्येगळ परिहारक्कागि आडळित वर्ग मत्तु सरकारद मेले ओत्तड तरुव निट्टिनल्लि राज्यद्यंत जागृति समावेशगळन्नु हम्मिकोळ्ळलागिदे। ई समयदल्लि ಜಂಟಿ ಕ್ರಿಯಾ ಸಮಿತಿ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಯುನೈಟೆಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಎಸ್ಆರ್ಟಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಈ ಮೇಲ್ಕಂಡ ಸಂಘಗಳ ಸಮ್ಮಿಲಿತ ಸಂಘಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ನೌಕರರು ಈ ಸಂದರ್ಭದಲ್ಲಿ ಹಾಜರಿದ್ದರು। ವರದಿ ಡಿ ನಾರಾಯಣ ಸ್ವಾಮಿ ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನ ರಾನ್ಯಾಯಕ್ಕಾಗಿ ಮಲ್ಲಿಕಾರ್ಜುನ ಮೂರ್ತಿ ಸರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ಅದೇ ರೀತಿ ರವಿಕುಮಾರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರ್ತೀನಿ। ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಾಯಕರಾದ ಅಭಿವೃದ್ಧಿಯವರು ಕೂಡ ಈ ಒಂದು ಸಮಾರಂಭದಲ್ಲಿ ಹಾಜರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಅವರು ಹುಬ್ಬಳ್ಳಿಯಿಂದ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಬಹಳ ಅಭಿನಂದನೆಗಳು। ಯಾಕೆಂದರೆ ಒಂದು ಜಾಗೃತಿ ಸಮಾವೇಶದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮೊಂದಿಗೆ ಇದ್ದಾರೆ ಅಂದರೆ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯರು ಎಲ್ಲ 4 ಕಾರ್ಯಕ್ರಮಗಳಲ್ಲೂ ನಮ್ಮೊಂದಿಗಿದ್ದು ಕಾರ್ಮಿಕರ ಜಾಗೃತಿ ಮತ್ತು ಅವರಿಗೆ ಸವಲತ್ತುಗಳು ಬೇಡಿಕೆಗಳ ನೀಡಿಕೆ ಮತ್ತು ಸವಲತ್ತುಗಳು ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಕಾರ್ಯತಂತ್ರವನ್ನು ಮತ್ತು ಸಂಸ್ಥೆಯಲ್ಲಿನ ಆಗುವ